नमस्कार 9 AM बिग ब्रेकिंग स्वागत नानु नविता जैन बेल्लारे ग्राम पंचायत सदस्य इक्बाल बेल्लारे एसडीपीआई राज्य कार्यदर्शी शाफी बेल्लारे सुल्यद इब्राहिम शाह कूड़ा अरेस्ट सुल्यद बेल्लारेय प्रवीण नेट्टारु हत्ये प्रकरणक्के संबंधपट्ट हागे इवत्तु बेल्लम बेळगे मत्ते मूवरन्न एनआईए अधिकारिगळु अरेस्ट माडिदारे शाफी बेल्लारे इक्बाल बेल्लारे इब्राहिमन्न अरेस्ट माडिदारे एनआईए उन्नत मूलगळु ई ओंदु माहितियन्न नीडिद्दु प्रवीण नेट्टारु हत्ये प्रकरणक्के संबंधपट्ट हागे इवर पात्रद बग्गे कूड माहितियन्न पडेकोंडंत एनआईए अधिकारिगळु मूवरन्न बेल्लम बेळगे अरेस्ट माडिदारे बेल्लारे ग्राम पंचायत सदस्य इक्बाल बेल्लारे एसडीपीआई राज्य कार्यदर्शी शाफी बेल्लारे सुल्यद इब्राहिम शाह अरेस्ट ಮಾಡಲಾಗಿದೆ ಒಟ್ಟು ಮೂವರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ ಬೆಳ್ಳಾರೆ ಮನೆಯಲ್ಲೇ ಅರೆಸ್ಟ್ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅನೇಕರ ಅರೆಸ್ಟ್ ಕೂಡ ಆಗಿದೆ ಅದರ ಜೊತೆಗೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೇನೇ ಒಂದಷ್ಟು ಆರೋಪಿಗಳ ಪತ್ತೆಗೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಲುಕ್ ಔಟ್ ನೋಟಿಸ್ ಅನ್ನು ಜಾರಿಗೊಳಿಸಿದ್ದಾರೆ ಒಂದಷ್ಟು ಬಹುಮಾನವನ್ನ ಕೂಡ ಘೋಷಣೆ ಮಾಡಿದ್ದನ್ನ ನಾವಿಲ್ಲಿ ಗಮನಿಸಬಹುದು ಹಿನ್ನೆಲೆಯಲ್ಲಿ ಬೆಳ್ಳಾರೆ ಗ್ರಾಮ ಪಂಚಾಯತ್ ಸದಸ್ಯ ಇಕ್ಬಾಲ್ ಬೆಳ್ಳಾರೆ ಅರೆಸ್ಟ್ ಆಗಿದ್ದು ಸುಳ್ಯದ ಇಬ್ರಾಹಿಂ ಶಾ ಕೂಡ ಅರೆಸ್ಟ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು ಬೆಳ್ಳಂ ಬೆಳಗ್ಗೆ ಈಗಾಗಲೇ ಎಸ್ಡಿಪಿಐ ಮುಖಂಡರನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆಕೊಂಡಿದ್ದಾರೆ ಇದೇ ಕಾರಣಕ್ಕಾಗಿ ಅನೇಕರ ಅರೆಸ್ಟ್ ಕೂಡ ಆಗಿದೆ ಈಗ ಮತ್ತೆ ಮೂವರನ್ನ ಎನ್ಐಎ ಅಧಿಕಾರಿಗಳು ಬಂಧನಕ್ಕೆ ಒಳಪಡಿಸಿದ್ದಾರೆ ಈಗಾಗಲೇ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಇವರ ಪಾತ್ರದ ಬಗ್ಗೆ ಸಾಕಷ್ಟು ರೀತಿಯ ಅನುಮಾನಗಳು ಜೊತೆಗೆ ಒಂದಷ್ಟು ಸಾಕ್ಷಿಗಳು ಸಿಕ್ಕಂತಹ ಹಿನ್ನೆಲೆಯಲ್ಲಿ ಈಗ ಈ ಮೂವರನ್ನ ಬೆಳ್ಳಂ ಬೆಳಗ್ಗೆ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಇನ್ನು ಈಗಾಗಲೇ ನಾವು ಗಮನಿಸಬಹುದು ಜುಲೈ 29 ರಂದು ಈ ಒಂದು ಪ್ರಕರಣವನ್ನ ಎನ್ಐಎ ಗೆ ವಹಿಸಿತ್ತು ಸರ್ಕಾರ ಜುಲೈ 26 ರಂದು ಪ್ರವೀಣ್ ನೆಟ್ಟಾರು ಹತ್ಯೆ ಆದಂತಹ ಸಂದರ್ಭದಂತಹ ಒಂದು ದೊಡ್ಡ ಮಟ್ಟದ ಗಲಾಟೆ ಜೊತೆಗೆ ಆಗ ಆದಂತಹ ಬೆಳವಣಿಗೆಗಳು ಇಡಿ ಒಂದು ರಾಜ್ಯ ಸರ್ಕಾರವನ್ನ ಮುಜುಗರಕ್ಕೆ ಈಡು ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಆ ಒಂದು ಆಕ್ರೋಶವನ್ನ ತಡೆಸೋದಿಕ್ಕೂ ಕೂಡ ಎನ್ಐಎ ಗೆ ಸರ್ಕಾರ ವಹಿಸಿತ್ತು ಕೊಲೆ ಪ್ರಕರಣದಲ್ಲಿ ನಿಷೇಧಿತ ಪಿಎಫ್ಐ ಸಂಘಟನೆಯ ಕೈವಾಡ ಇದೆ ಅನ್ನುವಂತದ್ದು ಆ ಸಂದರ್ಭದಲ್ಲಿ ಬೆಳಕಿಗೆ ಕೂಡ ಬಂದಿತ್ತು ಇದೇ ಕಾರಣಕ್ಕಾಗಿ ಹಲವರನ್ನ ಬಂಧಿಸಲಾಗಿತ್ತು ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕಿಶನ್ ಈಗಾಗಲೇ ಮೂವರ ಅರೆಸ್ಟ್ ಆಗಿದೆ ಇವರು ಮೂವರು ಕೂಡ ಎಸ್ಡಿಪಿಐ ಗೆ ಸೇರಿದವರ ಜೊತೆಗೆ ಈಗಾಗಲೇ ಇವರ ಪಾತ್ರದ ಬಗ್ಗೆ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಈ ಒಂದು ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನವಿತಾ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ರಾಜ್ಯ ಪೊಲೀಸರು 10 ಮಂದಿ ಆರೋಪಿಗಳನ್ನು ಬಂಧನ ಮಾಡಿದ್ದು ಇದರಲ್ಲಿ ನೇರವಾಗಿ ಕೃತ್ಯದಲ್ಲಿ ಭಾಗವಹಿಸಿದಂತ ಮೂವರು ಸೇರಿದಂತೆ 7 ಮಂದಿ ಇತರ ಆರೋಪಿಗಳನ್ನು ಬಂಧನ ಮಾಡಿದ್ರು ಮತ್ತಷ್ಟು ಕಲೆ ಹಾಕಿದಂತ ಸಂದರ್ಭದಲ್ಲಿ ಮಾಹಿತಿಯನ್ನು ಶೋಧ ಮಾಡಿದ ಸಂದರ್ಭದಲ್ಲಿ ಮತ್ತು ಹಲವಾರು ಮಂದಿ ಪ್ರವೀಣ್ ನೆಟ್ಟಾರು ಹತ್ಯೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತು ಆರೋಪಿಗಳು ತಲೆಮರೆಸೋಕೆ ಸಹಾಯವನ್ನು ಮಾಡಿದ್ದಾರೆ ಎಂಬ ಅಂಶಗಳು ಕೂಡ ಅಡಕವಾಗಿತ್ತು ಹಾಗಾಗಿ ಈಗ ಸದ್ಯಕ್ಕೆ 5 ಮಂದಿ ಆರೋಪಿಗಳ ಪತ್ತೆಗೆ ಎನ್ಐಎ ಅಧಿಕಾರಿಗಳು ಲುಕ್ ಔಟ್ ನೋಟಿಸ್ ಅನ್ನು ಜಾರಿ ಮಾಡಿರುವಂತ ಅದರಲ್ಲಿ ಹಲವು ಮಂದಿಗೆ ಅವರ ಸುಳಿವನ್ನು ಪತ್ತೆ ಮಾಡಿದ್ರೆ 2 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡೋದಾಗಿ ಕೂಡ ಎನ್ಐಎ ಅಧಿಕಾರಿಗಳು ಹೇಳಿರುವಂತದ್ದು ಇವತ್ತಿನ ಬೆಳವಣಿಗೆ ಪ್ರಕಾರವಾಗಿ ಆ 3 ಮಂದಿ ಪ್ರಮುಖ ಎಸ್ಡಿಪಿಐ ನಾಯಕರನ್ನ ಪೊಲೀಸರು ಮತ್ತು ಎನ್ಐಎ ಅಧಿಕಾರಿಗಳು ಬಂಧನ ಮಾಡಿರುವಂತದ್ದು ಬೆಳ್ಳಾರೆಯ ಅವರ ಮನೆಯಲ್ಲಿ ಬೆಳಗ್ಗೆ ಸುಮಾರು 3 ಗಂಟೆ ವೇಳೆಗೆ ಎನ್ಐಎ ಅಧಿಕಾರಿಗಳು ಆ ಕಾರ್ಯಾಚರಣೆ ಮಾಡಿದ್ದಾರೆ ಶಾಫಿ ಬೆಳ್ಳಾರೆ ಮತ್ತು ಇಕ್ಬಾಲ್ ಬೆಳ್ಳಾರೆ ಇವರಿಬ್ಬರು ಕೂಡ ಸಹೋದರರು ಬೆಳ್ಳಾರೆ ಪರಿಸರದಲ್ಲಿ ಎಸ್ಡಿಪಿಐ ಮತ್ತು ನಿಷೇಧಿತ ಪಿಎಫ್ಐ ಸಂಘಟನೆಯಲ್ಲಿ ಗುರುತಿಸಿಕೊಂಡವರು ಮತ್ತು ಆ ನಿಷೇಧಿತ ಪಿಎಫ್ಐ ಸಂಘಟನೆಗೆ ಯುವಕರನ್ನ ಅತಿ ಹೆಚ್ಚಾಗಿ ಸೇರ್ಪಡೆ ಮಾಡೋಕೆ ಎಲ್ಲ ರೀತಿಯ ಕಾರ್ಯತಂತ್ರವನ್ನ ಈ ಇಬ್ಬರು ಸಹೋದರರು ಮಾಡ್ತಾ ಇದ್ದರು ಎಂಬ ಅಂಶಗಳು ಕೂಡ ಗೊತ್ತಾಗಿತ್ತು ಹಾಗಾಗಿ ಪ್ರವೀಣ್ ನೆಟ್ಟಾರು ಹತ್ಯೆ ಸಂದರ್ಭದಲ್ಲಿ ನಿಷೇಧಿತ ಪಿಎಫ್ಐ ಸಂಘಟನೆಯ ಹಲವು ಕಾರ್ಯಕರ್ತರು ಬಂಧನವಾದಂತ ಸಂದರ್ಭದಲ್ಲಿ ಇವರ ಮೇಲೆ ಕೂಡ ಎನ್ಐಎ ಅಧಿಕಾರಿಗಳು ಒಂದು ರೀತಿಯಾಗಿ ದಾಳಿಯನ್ನ ಮಾಡಿದ್ರು ಮತ್ತು ವಿಚಾರಣೆ ಕೂಡ ಮಾಡಿದ್ರು ಅದರ ಮುಂದಿನ ಹಂತವಾಗಿ ಇವತ್ತು ಅವರನ್ನ ಬಂಧನ ಮಾಡಿದ್ದಾರೆ ಇಕ್ಬಾಲ್ ಬೆಳ್ಳಾರ್ ಮತ್ತು ಶಾಫಿ ಬೆಳ್ಳಾರಿಯನ್ನ ಎನ್ಐಎ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ ಮತ್ತೊಬ್ಬ ಇಬ್ರಾಹಿಂ ಶಾ ಎಂಬಾತನನ್ನ ಕೂಡ ಬಂಧನ ಮಾಡಿದ್ದಾರೆ ಇವರು ಮೂವರು ಕೂಡ ಎಸ್ಡಿಪಿಐ ಅಲ್ಲಿ ಪ್ರಬಲವಾಗಿ ಬೆಳ್ಳಾರೆ ಪರಿಸರದಲ್ಲಿ ಗುರುತಿಸಿಕೊಂಡಿರುವವರು ಮತ್ತು ಎಸ್ಡಿಪಿಐ ನ ಸಕ್ರಿಯ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ಹಾಗಿದ್ದಾರೆ ಇನ್ನು ಕೆಲವರ ಬಗ್ಗೆ ಈಗಾಗಲೇ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಈಗಾಗಲೇ ಕಾರ್ಯಾಚರಣೆ ಇನ್ನು ಕೂಡ ಕಂಟಿನ್ಯೂ ಆಗ್ತಾ ಇದೆಯಾ ಅಲ್ಲಿ ಹೇಗೆ ಕಿಶನ್
ಹೌದು ಎನ್ಐಎ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ ಒಟ್ಟು 10 ಮಂದಿ ಆರೋಪಿಗಳನ್ನು ಇಲ್ಲಿವರೆಗೆ ಬಂಧನ ಮಾಡಿದ್ರೆ 5 ಮಂದಿ ಆರೋಪಿಗಳ ಪತ್ತೆಗೆ ಲುಕೌಟ್ ನೋಟಿಸ್ ಆಗಿದೆ ಇನ್ನು 3ರನ್ನ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಂಧನ ಮಾಡಿರುವಂತದ್ದು ಮತ್ತಷ್ಟು ಜನ ಇದರ ಹಿಂದೆ ಇರುವಂತ ಸಾಧ್ಯತೆಗಳು ಕೂಡ ಇದೆ ಮತ್ತು ಪಿಎಫ್ಐ ಎಸ್ಡಿಪಿ ಆ ನಾಯಕರನ್ನ ಮತ್ತಷ್ಟು ವಿಚಾರಣೆಗೊಳಿಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ನವಿತಾ ಓಕೆ ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ ಗೆ ಮಂಗಳೂರಿನ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನೀವು ಗಮನಿಸುತ್ತಿರಬಹುದು ಪ್ರಮುಖವಾಗಿ 10 ಮಂದಿ ಆರೋಪಿಗಳನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ ಜೊತೆಗೆ ಈಗಾಗಲೇ ಮೊನ್ನೆಯಷ್ಟೇ ಎನ್ಐಎ ಅಧಿಕಾರಿಗಳು ಲುಕೌಟ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ 5 ಲಕ್ಷ ಒಂದು ಇಬ್ಬರಿಗೆ 2 ಲಕ್ಷ ಅಂತ ಹೇಳಿ ಈಗಾಗಲೇ ಬಹುಮಾನ ಘೋಷಣೆ ಮಾಡಿದ್ದಾರೆ ಯಾರಾದರೂ ಪತ್ತೆ ಹಚ್ಚಿದ್ರೆ ಇವರ ಸುಳಿವನ್ನು ಕೊಟ್ಟರೆ ಅಂತವರಿಗೆ ಬಹುಮಾನವನ್ನ ಕೊಡ್ತೀವಿ ಅಂತ ಹೇಳಿ ಕೂಡ ಎನ್ಐಎ ಅಧಿಕಾರಿಗಳು ಈಗಾಗಲೇ ಇದನ್ನ ಎಲ್ಲಾ ಕಡೆ ಪ್ಯಾಂಪ್ಲೆಟ್ ಅನ್ನು ಕೂಡ ಅಲ್ಲಿ ಹಂಚುತ್ತಾ ಇದ್ದಾರೆ ಹಾಗೆಯೇ ಅಲ್ಲಿ ಅಂಟಿಸಲಾಗ್ತಿದೆ ಬಸ್ಗಳಿಂದ ದಿನೇ ದಿನೇ ಹೆಚ್ಚಾಗ್ತಾ ಇವೆ ಅಪಘಾತಗಳು ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳಿಂದ ಹೆಚ್ಚುತ್ತಾ ಇವೆ ಅಪಘಾತಗಳು ಅಪಘಾತಗಳ ಸಂಖ್ಯೆ ಹೆಚ್ಚಾಗೋದಿಕ್ಕೆ ಏನು ಕಾರಣ ಹೀಗಾಗಿ ಅನೇಕ ಕಾರಣಗಳನ್ನು ನಾವು ಗಮನಿಸಬಹುದು ಆದರೆ ಮುಖ್ಯ ಕಾರಣ ಏನು ಯಾವ ಕಾರಣಕ್ಕಾಗಿ ಈ ಒಂದು ಅಪಘಾತಗಳು ನಡೆಯತಾ ಇದೆ ಅನ್ನೋದನ್ನ ನೋಡಿದ್ರೆ ಪ್ರಮುಖವಾಗಿ ಒಂದು ದೊಡ್ಡ ಕಾರಣ ಸಿಗುತ್ತೆ ಅದು ರಸ್ತೆ ಗುಂಡಿ ರ್ಯಾಶ್ ಡ್ರೈವಿಂಗ್ ನಿಂದ ಈ ರೀತಿಯಾದಂತಹ ಕೇಸ್ಗಳು ಹೆಚ್ಚಾಗ್ತಾ ಇವೆ ಅಜಾಗರೂಕತೆ ಅವಸರ ಕೆಲಸದ ಒತ್ತಡವೂ ಕೂಡ ಕಾರಣವಂತೆ ಸರ್ಕಾರಿ ಬಸ್ಗಳಿಂದ ಚಾಲಕರಿಂದ ಪದೇ ಪದೇ ಇಂತಹ ಒಂದು ಅಪಘಾತಗಳು ಆಗ್ತಾನೆ ಇವೆ ಅನೇಕ ಕಾರಣಗಳನ್ನು ನಾವು ಗಮನಿಸಿದ್ದೇವೆ ಪ್ರಮುಖವಾಗಿ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ರಸ್ತೆ ಗುಂಡಿಯ ವಿಚಾರ ಅನ್ನುವಂಥದ್ದು ಮತ್ತೊಂದು ಕಡೆ ಬೇರೆ ಬೇರೆ ಕಾರಣಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ರ್ಯಾಶ್ ಡ್ರೈವಿಂಗ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಂತಹ ಜಾಗರೂಕತೆಯಿಂದ ಡ್ರೈವಿಂಗ್ ಮಾಡದೇ ಇರುವಂತದ್ದಾಗಿರ್ಬೋದು ಅವಸರ ಆಗಿರ್ಬೋದು ಬೇಗ ಬೇಗ ಹೋಗಬೇಕು ಅರ್ಜೆಂಟ್ ಅನ್ನುವಂಥದ್ದು ಅದು ಯಾರೇ ಆಗಿರ್ಬೋದು ಬಸ್ ಡ್ರೈವರ್ಗಳು ಆಗಿರ್ಬೋದು ಅಥವಾ ಬೇರೆ ಬೇರೆ ವೆಹಿಕಲ್ ಸವಾರರು ಆಗಿರ್ಬೋದು ಕೆಲಸದ ಒತ್ತಡ ಕೂಡ ಇಂತಹ ಒಂದು ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ ಸರ್ಕಾರಿ ಬಸ್ಗಳಿಂದ ಆಗ್ತಾ ಇರುವಂತಹ ಒಂದು ಅಪಘಾತಗಳ ಲಿಸ್ಟ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಯಾವ್ಯಾವಾಗ ಏನೇನು ಆಯಿತು ಅಂತ ನಾವು ನೋಡೋದಾದ್ರೆ ಇದೇ ಒಂದು 2022 ರಲ್ಲಿ 11ನೇ ತಾರೀಕು 6ನೇ ತಿಂಗಳು ಅಂದ್ರೆ ಜೂನ್ ನಲ್ಲಿ ನಡೆದಿರುವಂತಹ ಒಂದು ಪ್ರಕರಣವನ್ನು ಗಮನಿಸಬಹುದು ಬೈಕ್ ಸವಾರನಿಗೆ ಬಿಎಂಟಿಸಿ ಬಸ್ ಡಿಕ್ಕಿಯಾಗಿ ಬೈಕ್ ಸವಾರ ಗುಣಶಂಕರ್ ಸಾವನ್ನಪ್ಪಿರುವಂತದ್ದು ಹಾಗೇನೆ ಮತ್ತೆ ಅದೇ ಒಂದು ತಿಂಗಳಲ್ಲಿ 13ನೇ ತಾರೀಕು ಬಿಎಂಟಿಸಿ ಬಸ್ ಟೆಂಪೋ ಆಟೋ ನಡುವೆ ಅಪಘಾತ ನಡೆಯುತ್ತೆ ಹೀಗೆ ಸಾಕಷ್ಟು ಪ್ರಕರಣಗಳನ್ನು ನಾವಿಲ್ಲಿ ನೋಡಬಹುದು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಚಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಈಗಾಗಲೇ ಒಂದಷ್ಟು ಲಿಸ್ಟ್ಗಳನ್ನು ನಾವು ನೋಡ್ತಾ ಇದ್ವಿ ಪ್ರಕರಣಗಳು ಯಾವ್ಯಾವ ಪ್ರಕರಣಗಳು ಯಾವ ರೀತಿಯಾಗಿದೆ ಸರ್ಕಾರಿ ಬಸ್ಗಳಿಂದ ಆಗುವಂತಹ ಅಪಘಾತಗಳ ಬಗ್ಗೆ ಈ ಲಿಸ್ಟ್ ಅನ್ನ ಕೊಟ್ಟಿದ್ಯಾರು ಯಾವಾಗ ಈ ಒಂದು ಪ್ರಕರಣಗಳು ನಡೆದಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಜೊತೆಗೆ ಈಗಾಗಲೇ ನಾವು ಗಮನಿಸೋದಾದ್ರೆ ಇದು ಕೇವಲ ಸರ್ಕಾರಿ ಚಾಲಕರು ಅಥವಾ ಈಗ ಒಂದು ಬಸ್ಗಳಿಂದ ಮಾತ್ರ ನಡೀತಾ ಇರುವಂತದ್ದು ಅಥವಾ ಬೇರೆ ಬೇರೆ ರೀತಿಯಾದ ವೆಹಿಕಲ್ ಸವಾರಗಳಿಂದಲೂ ಕೂಡ ನಡೆದಿರುವಂತಹ ಘಟನೆಗಳಿಂದ ಆಗಿರೋದ ನವಿತಾ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಒಂದು ಅಪಘಾತ ಪ್ರಕರಣಗಳು ಬೆಳಕಿಗೆ ಬಂದಿರತಕ್ಕಂತ ಅದರಲ್ಲೂ ಕೂಡ ಬಸ್ ಹಾಗೂ ಟೂ ವೀಲರ್ ನಡುವೆ ಸಾಕಷ್ಟು ಒಂದು ಅಪಘಾತಗಳು ನಡೆದು ಅದರಲ್ಲಿ ಹೆಚ್ಚಾಗಿ ಟೂ ವೀಲರ್ ಏನೊಂದು ಹಿಂಬದಿ ಸವಾರ ಮೃತಪಟ್ಟಿರ್ತಕ್ಕಂತ ಘಟನೆ ಕೂಡ ಸಂಭವಿಸಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ನವಿತಾ ಇತ್ತೀಚಿನ ದಿನಗಳಲ್ಲಿ ಬಸ್ಗಳಲ್ಲಿ ಸಿಕ್ಕಾಕೊಳ್ತಾ ಇರತಕ್ಕಂತ ಏನೊಂದು ಹಿಂಬದಿ ಸವಾರ ಕಾರಣ ಏನಂತಂದ್ರೆ ಬಸ್ಸಿನ ಟೈರ್ ಪಕ್ಕದಲ್ಲಿ ಟೂ ವೀಲರ್ಗಳು ಓಡಾಡ್ತಾರೆ ಬಸ್ಸಿನ ಡ್ರೈವರ್ಗೆ ಮಿರರ್ ಕಾಣಲ್ಲ ಅಂತ ರೈಟ್ ಸೈಡ್ ಅಲ್ಲಿ ಮಿರರ್ ಕಾಣಲ್ಲ ಅಂತ ಗೊತ್ತಾಗ್ತಾ ಇರತಕ್ಕಂಥದ್ದು ಯಾವಾಗ ಬಸ್ಸಿನ ಚಾಲಕ ರೈಟ್ ಸೈಡ್ ಅಲ್ಲಿ ಮಿರರ್ ಹೈಟ್ ಅಲ್ಲಿ ಇರ್ತಾನೆ ಮಿರರ್ ಕಾಣಲ್ಲ ಆದ್ರೆ ಟೂ ವೀಲರ್ ಸಡನ್ ಗ್ಯಾಪ್ ಅಲ್ಲಿ ಬರ್ತಾರೆ ಆಗ ಬಸ್ಸಿಗೆ ಬೈಕ್ ಟಚ್ ಆಗಿ ತಕ್ಷಣ ಕೆಳಗಡೆ ಬಿದ್ದಾಗ ಬಸ್ ಏನೊಂದು ಟೂ ವೀಲರ್ ಸವಾರರ ಮೇಲೆ ಹರಿದು ಹೋಗುವಂತದ್ದು ಕೂಡ ಪ್ರಕರಣಗಳು ಬೆಳಕಿಗೆ ಬಂದಿರ್ತಕ್ಕಂಥ ಒಂದು ಭಾಗ ಆದ್ರೆ ಮತ್ತೊಂದು ಭಾಗ ಬಸ್ಗಳು ಸಾಕಷ್ಟು ಹಳೇದಾಗಿರೋದ್ರಿಂದ ಸಡನ್ ಆಗಿ ಏರ್ ಬ್ರೇಕ್ ಇರೋದಿಲ್ಲ ಯಾಕಂದ್ರೆ ಇತ್ತೀಚೆಗೆ BS4 ಆಗಿರ್ಬೋದು BS2 BS6 ಆಗಿರ್ಬೋದು ಅದು ಏನು ಹೊಸದಾಗಿ ಲಾಂಚ್ ಆಗಿರ್ತಕ್ಕಂಥದ್ದು ರೋಡಿಗೆ ಅಂತ ಬಸ್ಗಳನ್ನ ಬರದೆ 2010 2002 2001ನೇ ಏನೊಂದು ಬಸ್ಗಳನ್ನ ಸಂಚರಿಸಿ ಸುಮಾರು FC ಮುಗಿಸ್ಕೊಂಡು 15-18 ವರ್ಷಗಳ ಆದ್ರೂ ಕೂಡ ಅದೇ ಬಸ್ಗಳನ್ನ ಇವತ್ತು ಬೆಂಗಳೂರಿನಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಹೇಗೆ ಅದು ಸರಿಯಾಗಿ ಬ್ರೇಕ್ ಇಡದ ಕಾರಣದಿಂದ ಕೂಡ ಅಪಘಾತ ಸಂಭವಿಸ್ತಾ ಇದೆ ಅಂತ
ಬರ್ತಾ ಇದೆ ಯಾಕಂದ್ರೆ ಮೊನ್ನೆ ನಡೆದ ಒಂದು ಆಕ್ಸಿಡೆಂಟ್ ಏನಿತ್ತು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಅಂದ್ರೆ ಆ ಏನೋ ಸುಜಾತ ಟ್ಯಾಕಿಸ್ ಬಳಿ ಒಬ್ಬ ಅಂದ್ರೆ ಅನಿತಾರ ತಾಯಿಯನ್ನು ಮೃತಪಟ್ಟಿದ್ರು ಆ ಕೇಸಲ್ಲೂ ಕೂಡ ಅದೇ ರೀತಿಯಾಗಿ ಅನಿತಾ ರೋಡ್ ಹಂಸನ ತಪ್ಪಸಕ್ಕೆ ಬಸ್ಸಿನ ಪಕ್ಕದಲ್ಲಿ ಬಂದಿದ್ರೆ ಬಸ್ ಚಾಲಕ ಒಂದು ಮಿರರ್ ಅನ್ನು ನೋಡಿದ್ರೆ ಅಲ್ಲಿ ಯಾವುದೇ ಟೂ ವೀಲರ್ ಕಾಣಲಿಲ್ಲ ಅಂತ ಹೇಳಿ ಲೆಫ್ಟ್ ಗೆ ಬಂದಿದೆ ಅದಾದ ಮೇಲೆ ಬೈಕ್ ಟಚ್ ಆಗಿ ಕೆಳಗಡೆ ಬಿದ್ದು ಬಸ್ ಆಕೆಯ ಮೇಲೆ ಹರಿದು ಸಾವನ್ನಪ್ಪಿರತಕ್ಕಂತ ಘಟನೆ ಇನ್ನ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಏನೊಂದು ಶ್ರುತಿ ಅಂತ ಮಹಿಳೆ ಯುವತಿ ಅಂದ್ರೆ ಕಾಲೇಜಿನ ವಿದ್ಯಾರ್ಥಿ ಮೃತಪಟ್ಟಿದ್ರೆ ಅದು ಕೂಡ ಅದೇ ರೀತಿಯಾಗಿ ಘಟನೆ ಸಂಭವಿಸಿದೆ ಅಂತ ಕೂಡ ಪ್ರಕರಣದಲ್ಲಿ ತನಿಖೆಯಲ್ಲಿ ಗೊತ್ತಾಗ್ತಾ ಇರತಕ್ಕಂತದ್ದು ಒಟ್ಟಾರೆಯಾಗಿ ಒಂದು ಬಸ್ ಹಳೆ ಕಾಲದ ಬಸ್ಗಳನ್ನು ತೆರವು ಮಾಡಿ ಹೊಸ ಬಸ್ಗಳನ್ನು ತರ್ತಾರ ಬಿಎಂಟಿಸಿ ಅಧಿಕಾರಿಗಳು ಅಥವಾ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಇಲ್ಲ ಅಂತಂದ್ರೆ ಟೂ ವೀಲರ್ಗಳು ಬಸ್ ಪಕ್ಕ ಹೋಗೋದನ್ನು ಬಿಟ್ಟು ನಿಧಾನವಾಗಿ ಚಲಿಸಿ ಬಸ್ ಅನ್ನು ಪಾಸ್ ಮಾಡಿದ್ರೆ ನಿಜಕ್ಕೂ ಕೂಡ ಸೂಕ್ತ ಅಂತ ಗೊತ್ತಾಗ್ತಾ ಇರತಕ್ಕಂತದ್ದು ವೆಲ್ಕಮ್ ಬ್ಯಾಕ್. ಗದಗದಲ್ಲಿ ನಕಲಿ ಚಿನ್ನವನ್ನ ಅಡವಿಟ್ಟು ಬ್ಯಾಂಕ್ಗಳಿಗೆ ವಂಚನೆಯನ್ನ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದ್ದು ಐಡಿಬಿಐ ಯೂನಿಯನ್ ಬ್ಯಾಂಕ್ನಲ್ಲಿ ನಕಲಿ ಚಿನ್ನವನ್ನ ಅಡವಿಟ್ಟು ವಂಚನೆ ಮಾಡಲಾಗಿದೆ. 3 ಕೋಟಿಗೂ ಅಧಿಕ ಸಾಲವನ್ನ ಪಡೆದು ಬ್ಯಾಂಕ್ಗೆ ವಂಚನೆಯನ್ನ ಮಾಡಲಾಗಿದೆ. ಬಾಕಳೆ ಸೇರಿದಂತೆ 25ಕ್ಕೂ ಹೆಚ್ಚು ಜನರ ವಿರುದ್ಧ ಕೇಸ್ ದಾಖಲಾಗಿದ್ದು ಬೆಟಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಪ್ರತ್ಯೇಕ ಕೇಸ್ಗಳು ದಾಖಲಾಗಿವೆ. ನಕಲಿ ಚಿನ್ನವನ್ನ ಅಡವಿಟ್ಟು ವಂಚಿಸಿದವರಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ನಕಲಿ ಚಿನ್ನವನ್ನ ಅಡ ಇಡುವಾಗ 2 ಬ್ಯಾಂಕ್ನ ಜುವೆಲ್ ಅಪ್ರೇಸರ್ ಕೂಡ ಶಾಮೀಲಾಗಿದ್ದಾರೆ. ಬ್ಯಾಂಕ್ನ ಜುವೆಲ್ ಅಪ್ರೇಸರ್ ಇದು ಅಸಲಿ ಚಿನ್ನ ಅಂತ ಹೇಳಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಹೀಗಾಗಿ 2 ಬ್ಯಾಂಕ್ನಲ್ಲಿ ಕೆಜಿ ಗಟ್ಟಲೆ ಚಿನ್ನ ಅಡ ಇಟ್ಟು ಆರೋಪಿಗಳು ಶಾಮೀಲಾಗಿದ್ದಾರೆ. ನಕಲಿ ಚಿನ್ನ ಅಡವಿಡಲು ಸಹಕರಿಸಿದಂತಹ ಜುವೆಲ್ ಅಪ್ರೇಸರ್ ಸೇರಿದಂತೆ ಉಳಿದ ಆರೋಪಿಗಳಿಗಾಗಿ ಹುಡುಕಾಟವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ನಕಲಿ ಚಿನ್ನವನ್ನ ಅಡವಿಟ್ಟು ಈಗ ಬ್ಯಾಂಕ್ಗಳಿಗೆ ವಂಚಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಈಗಾಗಲೇ ನಾವು ನೋಡ್ತೀವಿ, ಒಂದು ಬ್ಯಾಂಕ್ಗೆ ಹೋದಾಗ ಅಥವಾ ಯಾವುದೇ ಒಂದು ಫೈನಾನ್ಸಿಗೂ ಕೂಡ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಚಿನ್ನವನ್ನು ಅಡವಿಡುವ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಪತ್ತೆಯನ್ನ ಮಾಡ್ತಾರೆ, ಇದು ನಿಜನ ಅಸಲಿನ ನಕಲಿನ ಅನ್ನೋದ್ರ ಬಗ್ಗೆ. ಆದ್ರೆ ಅಲ್ಲಿಂತಹ ಅಪ್ರೇಸರ್ ಇದರಲ್ಲಿ ಶಾಮೀಲ್ ಆದ್ರೆ ಯಾವ ರೀತಿಯಾಗಿ ಬ್ಯಾಂಕ್ಗಳಿಗೆ ವಂಚನೆ ಮಾಡಬಹುದು ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿದೆ ಅಂತ ಹೇಳಬೇಕು. 2 ಬ್ಯಾಂಕ್ನಿಂದ 3 ಕೋಟಿ ಸಾಲವನ್ನ ಈಗಾಗಲೇ ಆರೋಪಿಗಳು ಪಡ್ಕೊಂಡಿದ್ದಾರೆ. ನಕಲಿ ಚಿನ್ನ ಇಟ್ಟು ಬ್ಯಾಂಕ್ಗಳಿಗೆ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗದಗ ಎಸ್ಪಿ ಶಿವಪ್ರಕಾಶ್ ದೇವರಾಜು ಅವರ ಜೊತೆಗೆ ನಮ್ಮ ರಿಪೋರ್ಟರ್ ಸಂತೋಷ್ ಮಾತನಾಡಿದ್ದಾರೆ, ನೋಡೋಣ. ನಕಲಿ ಚಿನ್ನ ಆಭರಣಗಳನ್ನು ನೀಡಿ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಪಡೆದು ವಂಚನೆ ಮಾಡಿರುವ ಘಟನೆ ಈಗ ಗದಗ ಜಿಲ್ಲೆಯಲ್ಲಿಯೂ ಕೂಡ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆ ಒಳಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಗದಗ ಎಸ್ಪಿ ಆಗಿರತಕ್ಕಂಥ ಶಿವಪ್ರಕಾಶ್ ದೇವರಾಜ್ ಸರ್ ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಗದಗ ಜಿಲ್ಲೆಯಲ್ಲಿ ಯಾವಾಗ ಇಂಥ ಬೆಳಕಿಗೆ ಪ್ರಕರಣ ಬಂತು ಸರ್? ಟೇಗಿರಿ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಮಗೆ ನಿನ್ನೆ 2 FIRs ದಾಖಲೆ ಆಗಿದೆ. ಒಂದು 67/2022 ಮತ್ತು 68/2022 ಎರಡು ಸೆಕ್ಷನ್ಸು 120B, 197, 198 ಮತ್ತು 420 ರೆಡ್ ವಿತ್ 34-36 IPC ಅಡಿಯಲ್ಲಿ ನಾವು ಕೇಸ್ ಬುಕ್ ಮಾಡಿದ್ದೀವಿ. ಸೊ ಇದರಲ್ಲಿ ಟೋಟಲ್ 18 ಜನರು ಆರೋಪಿತರಿದ್ದಾರೆ. ಇದರಲ್ಲಿ ಫಸ್ಟ್ ಆರೋಪಿ, ಮೇನ್ ಆರೋಪಿ ಬಾಕ್ಲೆ ಅಂತ, ದತ್ತಾತ್ರೇಯ ಬಾಕ್ಲೆ ಅಂತ, 4,871 grams ನಕಲಿ ಬಂಗಾರವನ್ನು ಅವರು ಡಿಪಾಸಿಟ್ ಮಾಡಿ ಟೋಟಲ್ಲು 1,43,34,000 rupees ಇವರು ಲೋನ್ ಪಡೆದುಕೊಂಡಿದ್ರು. ಅಂದರೆ ಈ 16 members 16 ಜನ. ಇದರಲ್ಲಿ 18ನೇ ಆರೋಪಿ ಬಂದು ಅವನು ಈ ಬೇಸಿಕಲಿ ಈ ಸುರೇಶ್ ರೇವಣಕರ್ ಅನ್ನೋನು ಈ ಬಂಗಾರ ಸರಿ ಇಲ್ಲದೆ ಕೂಡ ಸರಿ ಇದೆಯೇ ಅಂತ ಹೇಳುವಂಥ ಗೋಲ್ಡ್ ಶಾಪು ಅವನು. ಈ ಬ್ಯಾಂಕ್ ಮ್ಯಾನೇಜರು ಇವರ ಕಂಪ್ಲೇಂಟಲ್ಲಿ ನಮಗೆ ಬಂದಿದೆ. ಯಾಕೆಂದರೆ ಇವನೇ ಇಂಡಿವಿಜುವಲ್ ಆಗಿ ಅವನು ತಗೊಂಡು ಅವರು ಇಂಡಿವಿಜುವಲ್ ಆಗಿ ಅವರ ಹೆಸರ ಮೇಲೆ ಲೋನ್ ಪಡೆದುಕೊಂಡಿದ್ರು ಅಂತ ಒಂದು ಇದು ಮಾಡಿದರು. 68/2022 ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಕಂಪ್ಲೇನೆಂಟು. ಇದರಲ್ಲಿ ಟೋಟಲ್ಲು ನಮಗೆ 11 members ಅಕ್ಯೂಸ್ಡು. ಇದರಲ್ಲಿ 10 ಜನ ಈ ನಕಲಿ ಬಂಗಾರವನ್ನು ಇದು ಮಾಡಿಕೊಂಡು ಡಿಪಾಸಿಟ್ ಮಾಡಿ ಲೋನ್ ಪಡೆದುಕೊಂಡಿದ್ರು. ಇದರಲ್ಲಿ 4,983 grams ಗೋಲ್ಡನ್ನು ಡಿಪಾಸಿಟ್ ಮಾಡಿ, ಅಂದರೆ ನಕಲಿ ಗೋಲ್ಡನ್ನು ಡಿಪಾಸಿಟ್ ಮಾಡಿ 1,57,67,66,253 rupees ಲೋನ್ ತಗೊಂಡಿದ್ರು. ಈ ಟೀಮ್ ಏನಿದೆ, ಬೇಕಂತ ಕನ್ಸ್ಪಿರಸಿಯಿಂದ ಮೋಸ ಮಾಡೋ ಉದ್ದೇಶದಿಂದ ಬಂದು ಈ ಬಂಗಾರವನ್ನು ಡಿಪಾಸಿಟ್ ಮಾಡಿ ಇದರಲ್ಲಿ ಆ ಬಂಗಾರ
ಸರಿಯಿದೆಯಾ ಇಲ್ವಾ ಅನ್ನೋದು ಮಾಡುವರು ಅವನು ಕೂಡ ಶಾಮೀಲಾಗಿದ್ನು. ಇವರೆಲ್ಲರೂ ಸೇರಿ ನಕಲಿ ಬಂಗಾರವನ್ನು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ ಈ ಥರ ಲೋನ್ ತಗೊಂಡಿದ್ರು ಅನ್ನೋದು ಇವರದು ಅಲಿಗೇಷನ್, ಅಂದರೆ ಈ ಕಂಪ್ಲೇಂಟ್ ಪ್ರಕಾರ ಬರೋದು ಅಲಿಗೇಷನ್. ಈಗ ಈ ದತ್ತಾತ್ರೇಯ ಬಾಕ್ಲೆ ಅನ್ನೋನು ಈಗ ಬೆಂಗಳೂರಲ್ಲಿ ಅಲ್ಲಿ ಒಂದು ಕೇಸಲ್ಲಿ ವಿಜಯನಗರ ಪೊಲೀಸ್ ಸ್ಟೇಷನ್ ಕೇಸಲ್ಲಿ ಅರೆಸ್ಟ್ ಆಗಿ ಪರಪರ ಅಗ್ರಹಾರ ಜೈಲಲ್ಲಿದ್ದಾನೆ. ಸೊ ನಾವು ಈ ಕೇಸಲ್ಲಿ ಅವನು ಬಾಡಿ ವಾರಂಟ್ ತಗೊಳ್ತಾ ಇದೀವಿ. ಎಸ್, ಇದೆಲ್ಲವೂ ಕೂಡ ಗದಗ ಎಸ್ ಪಿ ಆಗಿರ್ತಕ್ಕಂಥ ಶಿವಪ್ರಕಾಶ್ ದೇವರಾಜ್ ಅವರ ಮಾತಾಗಿರುವಂಥದ್ದು. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಕನ್ನಡ, ಗದಗ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂತೋಷ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂತೋಷ್, ಈಗಾಗಲೇ ಎಸ್ ಪಿ ಹೇಳಿದ ಹಾಗೆ ಸಾಕಷ್ಟು ಅನುಮಾನಗಳು ಕೂಡ ಇದೆ. ಅಂದ್ರೆ ಒಂದ್ ಕಡೆ ಇದರಲ್ಲಿ ಬ್ಯಾಂಕ್ನ ಅಧಿಕಾರಿಗಳು ಶಾಮೀಲ್ ಆಗದಿದ್ರೆ ಇಲ್ಲಿ ಏನು ಮಾಡೋದಕ್ಕೆ ಕೂಡ ಸಾಧ್ಯ ಇಲ್ಲ ಅಂತ. ಇಡೀ ಒಂದು ಈ ಒಂದೇ ಟೀಮ್ ಈ ರೀತಿಯಾಗಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಈ ರೀತಿಯ ಕೆಲಸವನ್ನ ಮಾಡಿರೋದ, ಬ್ಯಾಂಕ್ನ ಆ ಅಧಿಕಾರಿಗಳು ಈಗ ಎಲ್ಲಿದ್ದಾರೆ, ಹೇಗೆ ಗೊತ್ತಾಯ್ತು, ಆಕ್ಚುಲಿ ಎಷ್ಟು ಟೈಮ್ ಇಂದ ಈ ರೀತಿಯಾಗಿ ನಡೀತಾ ಇತ್ತು? ಹೌದು ನವಿತಾ, ನಕಲಿ ಬಂಗಾರವನ್ನ ನೀಡಿ ಏನು ಕೋಟ್ಯಾಂತರ ರೂಪಾಯಿ ಸಾಲವನ್ನ ಪಡೆದಿರುವಂತಹ ಘಟನೆ ಗದಗ ನಗರದಲ್ಲಿ ಕೂಡ ಒಂದು ಪತ್ತೆಯಾಗಿರಬಹುದು. ಯಾಕಂದ್ರೆ ಇದು ಜೂನ್ ಮತ್ತು ಜುಲೈ ಮತ್ತು ಏಪ್ರಿಲ್ ತಿಂಗಳಲ್ಲಿ, ಕಳೆದ 3 ತಿಂಗಳಲ್ಲಿ ಒಂದು ಈ ಒಂದು ಪ್ರಕರಣಕ್ಕೆ ಇವರು ಸಂಚನೆ ಹಾಕ್ತಾರೆ. ಯಾರು? ದತ್ತಾತ್ರೇಯ ಬಾಕ್ಲೆ ಒಂದು ನೇತೃತ್ವ, ಅವನ ಜೊತೆಗೆ ಸಹಚರರು ಕೂಡ ಒಂದು 27 ಜನ ಅಂತೇಳಿ ಸದ್ಯದ ಮಟ್ಟಿಗಿರ್ತಕ್ಕಂಥ ಮಾಹಿತಿ. ಇವ್ರು ಏನ್ ಮಾಡ್ತಾರೆ, ಆಭರಣಗಳಿಗೆ ನಕಲಿ ಅಂದ್ರೆ ಯಾವ ರೀತಿ ಅಂದ್ರೆ ಮೇಲೆ ಬಂಗಾರದ ಕೋಟಿಂಗ್ ಇರ್ತಕ್ಕಂಥದ್ದು, ಒಳಗೆಲ್ಲವೂ ಸಹ ಬಂಗಾರದ ಟೈಪೇ ಒಂದು ಲೋಹವನ್ನ ತುಂಬಿ ಚಿನ್ನವನ್ನ ಬ್ಯಾಂಕ್ಗಳಿಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಏನು ಬಂಗಾರವನ್ನು ಚೆಕಿಂಗ್ ಮಾಡ್ತಾರಂತಲ್ಲ ಅಂತ ಸುರೇಶ್ ರೇವಣಕರ್ ಅಂತ ವ್ಯಕ್ತಿ, ಈತ ಅವ್ರ ಜೊತೆ ಶಾಮೀಲ್ ಆಗ್ತಾನೆ. ಶಾಮೀಲ್ ಆದ ತಕ್ಷಣ ಅವ್ನಿಗೆ ಬೇಕಾಗಿರ್ತಕ್ಕ ಕಮಿಷನ್ಗಳನ್ನ ಕೊಡ್ತಾ ಇದ್ದ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಹೀಗಾಗಿ ಆತ ಶಾಮೀಲ್ ಆದ ತಕ್ಷಣ ಅವ್ಗೆ ಕೋಟ್ಯಾಂತರ ರೂಪಾಯಿ ಏನು ನಗರದಲ್ಲಿರ್ತಕ್ಕಂಥ IDBI ಬ್ಯಾಂಕ್ ಆಗಿರ್ಬೋದು, ಜೊತೆಗೆ ಯೂನಿಯನ್ ಬ್ಯಾಂಕ್ ಸೇರಿದಂತೆ ಇನ್ನೂ 2-3 ಬ್ಯಾಂಕ್ಗಳಲ್ಲಿ ಈ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಎಂಬ ಆರೋಪಗಳು ಕೂಡ ಈಗ ಕೇಳಿ ಬರ್ತಕ್ಕಂಥದ್ದು. ಯಾಕಂದ್ರೆ ಸುಮಾರು 9 KGಯಷ್ಟು ಬಂಗಾರದ ನಕಲಿ ಬಂಗಾರವನ್ನ ಕೊಟ್ಟು ಸುಮಾರು 3 ಕೋಟಿಗೂ ಅಧಿಕ ಹಣವನ್ನ ಪಡೆದು ಈ ರೀತಿ ವಂಚನೆ ಮಾಡಿದ ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ. ಇನ್ನು ಈಗಾಗಲೇ ದತ್ತಾತ್ರೇಯ ಬಾಕ್ಲೆ ಎಂಬತಕ್ಕಂಥ ವ್ಯಕ್ತಿ ಯಾವುದೇ ಒಂದೇ ಪ್ರಕರಣದಲ್ಲಿ ಈಗಾಗಲೇ ಪರಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾನೆ ಅನ್ನುವಂಥ ಮಾಹಿತಿನೂ ಕೂಡ ಎಸ್ ಪಿ ಅವರು ಹೇಳಿದ್ದಾರೆ. ಯಾಕಂದ್ರೆ ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಕೂಡ ಅಪರೂಪ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಬಂಗಾರದ ಬಂಗಾರ ಇದೆ ಅಂತಂದ್ಕೊಳ್ಳಿ ಯಾರು ಕೂಡ ಚೆಕ್ ಹಂಗ ಆಗಿದ್ದಾಗೆ ಲೋನ್ ಕೊಡ್ತಾರೆ ಅಂತ ಕೊಡುವಂತ ಅಧಿಕಾರಿಗಳು ಒಂದ್ಸಲ ಯೋಚನೆ ಮಾಡಬೇಕು, ಇದು ನಕಲಿನ ಅಸಲಿನ ಎಂಬುದನ್ನ ಚೆಕ್ ಮಾಡಕ್ಕೆ. ಆದ್ರೆ ಇಲ್ಲಿ ಚೆಕ್ ಮಾಡ್ತಕ್ಕಂಥ ಅಧಿಕಾರಿಗಳೇ ಶಾಮೀಲ್ ಆದ್ರೆ ಹಿಂಗಾಗಿ ಸಾಕಷ್ಟು ಮ್ಯಾನೇಜರ್ಗೂ ಕೂಡ ತೊಂದರೆ ಆಗುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಈಗಾಗಲೇ ಎಚ್ಚೆತ್ತುಕೊಂಡು ಬ್ಯಾಂಕ್ ಮ್ಯಾನೇಜರು ಈಗಾಗಲೇ ಪ್ರಕರಣಗಳನ್ನು ದಾಖಲೆ ಮಾಡಿದ್ದಾರೆ. ಆದಷ್ಟು ಬೇಗ ಪೊಲೀಸ್ ಇಲಾಖೆ ಈ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಂಡು ಆದಷ್ಟು ಬೇಗ ಆರೋಪಿಗಳನ್ನ ಹಿಡಿದು ಬಂಧಿಸುವಂತ ಕೆಲಸ ಮಾಡಬೇಕಿದೆ ನವಿತಾ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ತುಮಕೂರಿನಲ್ಲಿ ಅತ್ತೆ ಪಾಲಿಗೆ ಇಲ್ಲಿ ಸೊಸೆನೇ ಕ್ರೂರಿಯಾಗಿದ್ದಾರೆ. ಮನೆ ಬಿಟ್ಟು ಹೋಗುವಂತೆ ಸೊಸೆಯಿಂದ ಚಿತ್ರ ಹಿಂಸೆ ನೀಡಲಾಗಿದ್ದು ಕುಣಿಗಲ್ ಪಟ್ಟಣದ KRS ಅಗ್ರಹಾರದಲ್ಲಿ ಈ ಘಟನೆ ನಡೆದಿದೆ. ಚಿಕ್ಕ ತಾಯಮ್ಮ 65 ವರ್ಷದ ಅತ್ತೆ ಹಲ್ಲೆಗೆ ಒಳಗಾಗಿರುವವರು. ಸೊಸೆ ಸೌಮ್ಯಾಳಿಂದ ಗಂಭೀರವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ದೂರು ಕೂಡ ದಾಖಲಾಗಿದ್ದು ಕಬ್ಬಿಣದ ರಾಡ್ನಿಂದ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ತಲೆ ಒಡೆದು ಮನೆ ತುಂಬಾ ರಕ್ತ ಚೆಲ್ಲಿದ್ರು ಕೂಡ ಸೊಸೆ ಬಿಟ್ಟೇ ಇಲ್ಲ, ಅಲ್ಲಿ ಇನ್ನೂ ಕೂಡ ಹಲ್ಲೆಯನ್ನ ಮಾಡ್ತಾ ಇದ್ರು. ಶಿವಕುಮಾರ್ ಮತ್ತು ಶಂಕರ್ ಅನ್ನುವ ಇಬ್ಬರು ಮಕ್ಕಳಿದ್ದು ಸದ್ಯ ಶಂಕರ್ ಜೊತೆ ತಾಯಿ ಚಿಕ್ಕ ತಾಯಮ್ಮ ಇದ್ರು. ಕಳೆದ 1 ತಿಂಗಳಿಂದ ಶಂಕರ್ ಮತ್ತು ಸೌಮ್ಯ ಜೊತೆ ಇದ್ರು ವೃದ್ಧೆ. ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಅತ್ತೆಗೆ ಆಗಾಗ ಸೊಸೆ ಸೌಮ್ಯ ಹಲ್ಲೆಯನ್ನ ಮಾಡ್ತಾ ಇದ್ರಂತೆ. ನಿನ್ನೆ ಕಬ್ಬಿಣ ರಾಡ್ನಿಂದ ಹಲ್ಲೆ ಮಾಡಿದ್ದು. ಚಿಕ್ಕ ತಾಯಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನೆರೆ ಮನೆಯವರಾದ ಲಕ್ಷ್ಮಣ್ ಗೌಡ ಅನ್ನುವರು ಚಿಕ್ಕ ತಾಯಮ್ಮ ಅವರನ್ನ ರಕ್ಷಣೆ ಮಾಡಿದ್ದಾರೆ, ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆಲ್ಮೋಸ್ಟ್ 1 ತಿಂಗಳಿಂದ ಇದೇ ರೀತಿಯಾಗಿ ಸೊಸೆ ಅತ್ತೆಗೆ ಕಿರಿಕಿರಿಕಿಯನ್ನ ಮಾಡ್ತಾ ಇರುವಂತದ್ದು, ಹಲ್ಲೆಯನ್ನ ಮಾಡಿರುವಂತಹ ಒಂದು ಪ್ರಕರಣ ಈಗಾಗಲೇ ಬೆಳಕಿಗೆ ಬಂದಿದ್ದು. ಆಲ್ಮೋಸ್ಟ್ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಕೇಳಿದ್ರು ಅವ್ರು ಕೇಳಲಿಲ್ಲ ಅನ್ನುವ ಕಾರಣಕ್ಕಾಗಿ ಹಲ್ಲೆಯನ್ನ ಮಾಡ್ತಾ ಇದ್ರಂತೆ ಸೊಸೆ ಸೌಮ್ಯ. ನೀವು ಈಗಾಗಲೇ ಫೋಟೋದಲ್ಲೂ ಕೂಡ ಗಮನಿಸಬಹುದು. ಹಾಗೆ ಮತ್ತೊಂದು ಕಡೆ ಈಗಾಗಲೇ ಅತ್ತೆ ಚಿಕ್ಕ ತಾಯಮ್ಮ ಅವರಿಗೆ ಹಲ್ಲೆಯನ್ನ ಮಾಡಿದ್ದು, ರಾಡ್ ನಿಂದ ಹಲ್ಲೆ ಮಾಡಿದ್ರು, ಸಾಕಷ್ಟು ರಕ್ತಸ್ರಾವವಾಗಿತ್ತು. ಈ ಹಿನ್ನೆಲೆಯಲ್ಲಿ ನೆರೆಮನೆಯವರು ಅವರನ್ನ ಆಸ್ಪತ್ರೆಗೆ ಕೂಡ ದಾಖಲಿಸಿದ್ದಾರೆ. ಈಗಾಗಲೇ ದೂರು ದಾಖಲಾಗಿದೆ. ಅತ್ತೆ ಚಿಕ್ಕ ತಾಯಮ್ಮ ಮೇಲೆ ಹಲ್ಲೆಯನ್ನ ಮಾಡಿದಂತಹ ಹಿನ್ನೆಲೆಯಲ್ಲಿ ದೂರನ್ನ ದಾಖಲಿಸಲಾಗಿದೆ. ಕೊಲೆಯೋ ಅಪಘಾತವೋ, ಚಂದ್ರು ಸಾವು ಖಾಕಿಗೆ ಸವಾಲು. ಸಾವಿನ ನಿಖರ ಕಾರಣ ಹೇಳುತ್ತೆ ಮರಣೋತ್ತರ ಪರೀಕ್ಷೆ ವರದಿ. ಸಾವಿನ ಹಿಂದೆ 108 ಅನುಮಾನ. ಪೊಲೀಸ್ ತನಿಖೆ ಹೇಳ್ತಿರೋದೇನು? ಚಂದ್ರು ಸಾವಿನ ಸೀಕ್ರೆಟ್.
ಚಂದ್ರಶೇಖರ್ ಅಪಘಾತವೋ ಕೊಲೆಯೋ ಕಗ್ಗಂಟಾಗಿ ಉಳಿದಿದೆ ಚಂದ್ರಶೇಖರ್ ಸಾವಿನ ಕೇಸ್ ಇವತ್ತು ಮರಣೋತ್ತರ ಪರೀಕ್ಷಾ ವರದಿ ಬರುವ ಸಾಧ್ಯತೆ ಇದೆ ಹಾಗಾಗಿ ಇದು ಅಪಘಾತ ನಡೆದು ಸಾವು ಸಂಭವಿಸಿದ್ದು ಅಥವಾ ಇದನ್ನ ಬೇಕಂತನೇ ಮಾಡಿದ್ದು ಕೊಲೆನೋ ಇದು ಅನ್ನೋದರ ಬಗ್ಗೆ ಇವತ್ತು ಮಾಹಿತಿ ಲಭ್ಯ ಆಗಲಿದೆ ಮರಣೋತ್ತರ ಪರೀಕ್ಷಾ ವರದಿ ಬಂದ ಮೇಲೆ ಈಗಾಗಲೇ ಶಾಸಕ ರೇಣುಕಾಚಾರ್ಯ ಹಾಗೇನೇ ಅವರ ಕುಟುಂಬಸ್ಥರು ಇದು ಸಾವು ಇದು ಸಾವಿನ ಬಗ್ಗೆ ಇದು ಕೊಲೆ ಅಂತ ಹೇಳಿ ಆಲ್ರೆಡಿ ಆರೋಪವನ್ನ ಮಾಡಿದ್ದಾರೆ ದೂರನ್ನ ದಾಖಲಿಸಿದ್ದಾರೆ ಕೊಲೆ ಅಂತ ಏನಾದರೂ ರಿಪೋರ್ಟ್ ಬಂದ್ರೆ ತನಿಖೆಯ ಹಾದಿಯೇ ಬೇರೆಯಾಗುತ್ತೆ ಮತ್ತಷ್ಟು ತನಿಖೆ ಚುರುಕುಗೊಳ್ಳುತ್ತೆ ಬೇರೆ ಬೇರೆ ಆಂಗಲ್ ಗಳಲ್ಲಿ ಯಾರು ಏನು ಎತ್ತ ಯಾವ ಕಾರಣಕ್ಕಾಗಿ ಅನ್ನೋದ್ರ ಬಗ್ಗೆ ತನಿಖೆ ನಡೆಯುತ್ತೆ ಒಂದು ವೇಳೆ ಆಕ್ಸಿಡೆಂಟ್ ಅಂತ ವರದಿ ಬಂದ್ರೆ ಬಹುತೇಕ ಈ ಕೇಸ್ ಕ್ಲೋಸ್ ಆದ ಹಾಗೆ ಸಾವಿಗೆ ಏನು ಕಾರಣ ಅಂತ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಈ ಒಂದು ಸಾವಿನ ಪ್ರಕರಣ ಇದೆಯಲ್ಲ ಕಗ್ಗಂಟಾಗಿ ಉಳಿದಿರುವಂತಹ ಈ ಸಾವಿನ ಪ್ರಕರಣ ಇದೆಯಲ್ಲ ಇದು ಈಗ ಮರಣೋತ್ತರ ಪರೀಕ್ಷಾ ವರದಿಯ ಮೇಲೆ ನಿಂತಿದೆ ನಿಜವಾಗ್ಲೂ ಇದು ಅಪಘಾತದಿಂದ ನಡೆದಿದ್ದ ಅಥವಾ ಇದು ಯಾರಾದ್ರೂ ಬಂದು ಕೊಲೆ ಮಾಡಿರೋದ್ರ ಅನ್ನೋದ್ರ ಬಗ್ಗೆ ಮರಣೋತ್ತರ ಪರೀಕ್ಷಾ ವರದಿ ಬಂದ ಮೇಲೆ ಸಾಕಷ್ಟು ಆಂಗಲ್ ಗಳಿಂದ ಪೊಲೀಸರು ತನಿಖೆ ಮಾಡುವ ಸಾಧ್ಯತೆ ಇದೆ ಒಂದು ವೇಳೆ ಆಕ್ಸಿಡೆಂಟ್ ಅಂತ ಆದ್ರೆ ಈಗಾಗಲೇ ಅನೇಕರು ಹೇಳುವ ಪ್ರಕಾರ ಪೊಲೀಸರ ತನಿಖೆಯಲ್ಲೂ ಕೂಡ ಒಂದಷ್ಟು ಅಂಶಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ ರೀತಿಯಾಗಿ ಈ ಕಾರ್ ಆಗಿರ್ಬೋದು ಅಥವಾ ಅಲ್ಲಿ ಬಿದ್ದಂತಹ ಸಮಯ ಆಗಿರ್ಬೋದು ಅಲ್ಲಿ ಫೋನ್ ಸ್ವಿಚ್ ಆಫ್ ಆಗಿರುವಂತ ಆಗಿರ್ಬೋದು ಇವೆಲ್ಲದರ ಬಗ್ಗೆ ಕೂಡ ಎಲ್ಲಾ ರೀತಿಯಲ್ಲೂ ತನಿಖೆಯನ್ನ ಮಾಡ್ತಿದ್ದಾರೆ ಕೋಲಾರದ ಟೇಕಲ್ನಲ್ಲಿ ಕೆಂಪೇಗೌಡ ರಥಯಾತ್ರೆಯ ವೇಳೆ ಗಲಾಟೆ ನಡೆದಿದೆ ಬಿಜೆಪಿ ಮುಖಂಡ ಗೋಪಾಲಗೌಡ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಆರೋಪ ಕೇಳಿ ಬಂದಿದ್ದು ಮಾಜಿ ಶಾಸಕ ಮಂಜುನಾಥ್ ಗೌಡ ಹಲ್ಲೆ ಮಾಡಿದಂತಹ ವಿಡಿಯೋ ವೈರಲ್ ಆಗಿದೆ ಬಿಜೆಪಿ ಮುಖಂಡ ಗೋಪಾಲಗೌಡ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ದೂರು ದಾಖಲಾಗಿದ್ದು ರಥಯಾತ್ರೆ ಸ್ವಾಗತಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗಲಾಟೆ ನಡೆದಿದೆ ಮಾಜಿ ಶಾಸಕ ಮಂಜುನಾಥ್ ಗೌಡ ವಿಜಯ್ ಕುಮಾರ್ ಬಣಗಳ ನಡುವೆ ಗಲಾಟೆಯಾಗಿದ್ದು ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಬೆಂಬಲಿಗರ ನಡುವೆಯೇ ಈ ಒಂದು ಗಲಾಟೆ ನಡೆದಿದೆ ಕೆಂಪೇಗೌಡರ ರಥಯಾತ್ರೆ ತಡೆಯೋದಿಕ್ಕೆ ಹೋಗಿದ್ದು ಮಾಜಿ ಎಂಎಲ್ಎ ಮಂಜುನಾಥ್ ಗೌಡ ಈ ವೇಳೆ ಬಿಜೆಪಿ ಮುಖಂಡರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಕೂಡಿ ವಿಜಯ್ ಕುಮಾರ್ ಆರೋಪವನ್ನ ಮಾಡಿದ್ದಾರೆ ತಗೊಂಡು ಬರ್ತಾಯಿದ್ದಾರೆ ಅಂತೇಳ್ಬಿಟ್ಟು ವಿಚಾರ ಹೇಳಿದ್ರು ಆಯಿತು ಅಂತ ನಾವೆಲ್ಲರೂ ವೆಯ್ಟ್ ಮಾಡ್ತಾಯಿದ್ವಿ ಎಲ್ಲರೂ ನಮ್ಮ ಕಾರ್ಯಕರ್ತರು ಎಲ್ಲ ಕಾಯ್ತಾಯಿದ್ವಿ ಏಕೆ ಏಕೆ ಒಂದೇ ಸರಿ ಅವ್ರ ಬೆಂಬಲಿಗರು ಅವರು ಸೇರಿ ಕೂಡ ಸೇರಿ ಯಾರು ಗಾಡಿ ಓಡಿಸ್ತಾ ಇದ್ದಾರೆ ಚಾಲಕನ ಅವ್ನಿಗೆ ಹೊಡೆದಿ ಅವನ ಎತ್ತಿ ಆಚೆ ಬಿಸಾಕಿ ಈ ಎಕ್ಸ್ ಎಮ್ ಎಲ್ ಅವ್ರ ಗಾಡಿದಲ್ಲಿ ಕುತ್ಕೊಂಡು ಗಾಡಿ ಓಡಿಸಿ ನಮ್ಮ ಕಾರ್ಯಕರ್ತರ ಮೇಲೆ ಗಾಡಿ ಎಕ್ಸಕ್ಕೆ ಹೋಗ್ತಾಯಿದ್ದಾರೆ ಗಾಡಿ ಎಕ್ಸಕ್ಕೆ ಹೋಗೋದು ಏನಿದು ಸಂಸ್ಕೃತಿ ಇದು ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ಮೇಲೆ ಗಾಡಿ ಎಕ್ಸಕ್ಕೆ ಹೋಗ್ತಾ ಇದಾರೆ ಏನಿದು ಎಂ ಪಿ ಅವರು ಅಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ರು ಕೂಡ ಅವ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡಿದ್ರೆ ಅವ್ರನ್ನೂ ನೂಕಿ ಅವ್ರನ್ನೂ ನಡೆಯ ಅಂತೇಳ್ಬಿಟ್ಟು ಏನೋ ಮಾತಾಡೋ ರೀತಿನಲ್ಲಿ ಮಾಡಿ ಅವ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತಾರೆ 20 ಜನ ಬಂದಲ್ಲಿ ಏನು ಮಾಡ್ತಾರೆ ಹೂವು ಹಾಕ್ಬೇಕು ನಮಗೆ ಕಳಶ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತಾರೆ ಇವ್ರು ಯಾರು ಇವರು ತಾಲೂಕು ಆಡಳಿತನ ಅಲ್ಲಿ ಕಳಶ ಬರಲಿಲ್ಲ ಅಂದರೆ ನಾನು ಅಡ್ಡ ಮಲಿಕತ್ತೀನಿ ಅನ್ನೋದು ಬಿಡೋದೇ ಇಲ್ಲ ರಥನ ಅನ್ನೋದು ಯಾರು ಬರ್ತಾರೆ ನೋಡೋ ನನಗೆ ತಗೊಂಡೋಗ್ಲಿ ಅನ್ನೋದು ಅಂದರೆ ಗಲಾಟೆ ಆಗಲಿ ಕೆಂಪೇಗೌಡರಿಗೆ ಅವಮಾನ ಮಾಡಬೇಕು ಅನ್ನೋದೇ ಇವ್ರ ಉದ್ದೇಶ ಅದನ್ನು ನಾನು ಜನನ ಕರ್ಕೊಂಬಂದು ಜೋರು ಮಾಡಿದ್ರೆ ಗಲಾಟೆ ಆಗ್ತದೆ ತಿಳಿಗೊಳಿಸ್ಬೇಕು ಅಂತ ಬಂದು ಅಲ್ಲಿ ಸ್ವಲ್ಪ ಜೋರಾಗೆ ಹೋಗ್ಬೇಕಿಲ್ಲ ಅಂದರೆ ಆಗ್ತಿರಲಿಲ್ಲ ಅದಕ್ಕೆ ರಥನ ಗೌರವವಾಗಿ ತಗೊಂಡೋಗಿ ಇವತ್ತೆಲ್ಲ ಪಂಚಾಯತಿಗಳಿಗೂ ಹೊಟ್ಟಿದೆ ಇಲ್ಲ ಅಳಿದ ಅಲ್ಲಿ ಶಿವಮೊಗ್ಗದಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿದೆ ಮತ್ತೊಬ್ಬ ಆರೋಪಿ ಮೇಲೆ ಪೊಲೀಸ್ ಫೈರಿಂಗ್ ನಡೆದಿದ್ದು ಅಸ್ಲಂ ಅನ್ನುವಾತನ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಪೊಲೀಸರು ಶಿವಮೊಗ್ಗದಲ್ಲಿ ಮತ್ತೆ ಗುಂಡಿನ ಸದ್ದು ಮೊಳಗಿದೆ ಬಂಧಿಸೋದಿಕ್ಕೆ ಅಂತ ಹೇಳಿ ಪೊಲೀಸರು ಹೋದಂತಹ ಸಂದರ್ಭದಲ್ಲಿ ಆರೋಪಿ ಹಲ್ಲೆಗೆ ಪ್ರಯತ್ನ ಮಾಡಿದ್ದಾನೆ ಚೂರಿಯಿಂದ ಹಲ್ಲೆಗೆ ಯತ್ನಿಸಿದ್ದಾನೆ ಅಸ್ಲಂ ಅಂತ ಹೇಳಿ ಆತನ ಕಾಲಿಗೆ ಗುಂಡನ್ನ ಹಾರಿಸಿದ್ದಾರೆ ದೊಡ್ಡಪೇಟೆ ಠಾಣೆಯ ಪಿಎಸ್ಐ ವಸಂತ್ ಗುಂಡನ್ನ ಹಾರಿಸಿದ್ದು ಸಿಬ್ಬಂದಿ ರಮೇಶ್ ಮೇಲೆ ಹಲ್ಲೆ ನಡೆಸಿ ಈ ಆರೋಪಿ ಅಸ್ಲಂ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಈ ವೇಳೆ ಪೊಲೀಸರು ಗುಂಡು ಹಾರಿಸಿದ್ದಾರೆ ಈ ಅಸ್ಲಂ ಮೇಲೆ ಈಗಾಗಲೇ 9 ವಿವಿಧ ಪ್ರಕರಣಗಳು ಕೂಡ ಇವೆ ಅಕ್ಟೋಬರ್ 30ರಂದು ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ ಸಮೀಪ ಬಿಎಚ್ ರಸ್ತೆಯಲ್ಲಿ ಅಶೋಕ್ ಪ್ರಭು ಅನ್ನುವರ ಮೇಲೆ ಹಲ್ಲೆ ನಡೆದಿತ್ತು ಈ ಪ್ರಕರಣದ ಆರೋಪಿಯಾಗಿದ್ದಾನೆ ಈ ಅಸ್ಲಂ ಇದೇ ಪ್ರಕರಣ ಸಂಬಂಧ ನಿನ್ನೆ ಮತ್ತೋರ್ವ ಆರೋಪಿ ಆಸಿಫ್ ಅಲಿಯಸ್ ಚಿಲ್ಲಿ ಅನ್ನುವಾತನನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ ಫೆನಾಲೆಕ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಪ್ರಸ್ತುತಪಡಿಸುವಂತಹ ಇವತ್ತಿನ ಹವಾಮಾನ ವರದಿ ಹೀಗಿದೆ